ಬೈಂದೂರು ಕ್ಷೇತ್ರದ ಬಾಹುಬಲಿ ಯಾರು ಮತ್ತೆ ಮೋಡಿ ಮಾಡ್ತಾರ ಸುಕುಮಾರ್ ಶೆಟ್ಟಿ ಕಂಬ್ಯಾಕ್ ಸಜ್ಜಾದ್ರ ಗೋಪಾಲ್ ಪೂಜಾರಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸುಕುಮಾರ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರ ಇಲ್ವೇ ಅನ್ನೋದು ಚರ್ಚೆ ಇವಾಗ ಮೊನ್ನೆ ಜೆ ಪಿ ನಡ್ಡಾ ಏನೊಂದಷ್ಟು ದೇವ್ರಿಗೆ ಸಂಬಂಧಪಟ್ಟು ಅಂದ್ರೆ ಕಾರ್ಯಕ್ರಮಗಳು ಪೂಜೆಗಳು ಜೋರಾಗಿ ನಡೆಸ್ತಾ ಇದ್ರು ಮನುಷ್ಯ ಎಲ್ಲೋ ಕೆಪಾಸಿಟಿ ಇದೆ ಒಂದಷ್ಟು ವರ್ತನೆಗಳು ಸರಿ ಇಲ್ಲ ಅನ್ನೋ ರೀತಿ ತುಂಬಾ ಚರ್ಚೆ ನಡೀತಿತ್ತು ಅಲ್ಟಿಮೇಟ್ ಆಗಿ ಅವ್ರಿಗೆ ಟಿಕೆಟ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿ ಕೆಳಗಿಳಿಸುವವರೆಗೂ ಅರುಣ್ ಸಿಂಗ್ ಡೆಲ್ಲಿ ಬಂದಾಗ ಏ ನೈ ಯಡಿಯೂರಪ್ಪ ನಮ್ ನಾಯಕ ಅವ್ರ ಲೀಡರ್ ಅವ್ರ ಲೀಡರ್ ಅಂದ್ರು ಅವ್ರ ಲೀಡರ್ ಅಂದ್ಬಿಟ್ಟು ಸಂಜೆಗಾಲ ಶಾಸಕ ಸಭೆಯಲ್ಲಿ ಆಪ್ ಇಟ್ರು ಹೌದು ಬಿಜೆಪಿಲಿ ರಾಜಕೀಯವಾಗಿ ಬಲಿ ಕೊಡ್ಬೇಕಾರೆ ಎಲ್ರು ಒಗಳಿ ಒಗಳಿ ಅಟ್ಟಕ್ಕಿರಿಸ್ತಾರೆ ಹೌದು ಮೊನ್ನೆ ಬಗ್ಗೆ ಮಾತೆ ಆಡ್ಲಿಲ್ಲ ಅಂದ್ರೆ ಯಡಿಯೂರಪ್ಪ ಪ್ರಭಾವಶಾಲಿ ಬೊಮ್ಮಾಯಿ ಹೆಸರನ್ನ ನೂರ್ ಸರ್ ಹೇಳಿದ್ರು ನಾಲ್ಕನೇ ಓಟ್ ಬರಲ್ಲ ಯಡಿಯೂರಪ್ಪ ಹೆಸರು ಹೇಳಿದ್ರೆ ಮಾತ್ರ ಬಿಜೆಪಿ ಓಟು ಮಾಡಿದ್ರು ಅಮಿತ್ ಶಾ ಮಾಡ್ತಾವ್ರೆ ಇಲ್ಲೂ ಶೆಟ್ಟಿ ಬಾಯ್ ಶೆಟ್ಟಿ 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 ಅಂತ ಹೇಳ್ತಾ ಇದ್ರು ಶೆಟ್ಟಿ ಅವ್ರ ಹೆಸರು ಕೆಡ್ಸ್ಕೊಂಡವ್ರೆನೋ ಚರ್ಚೆ ಇದೆ ಹೌದು ಶೆಟ್ಟಿನ ಬದಲಾಯಿಸಿ ಅನ್ನೋ ಒತ್ತಡ ಇದೆ ಹೌದು ಸುಕುಮಾರ್ ಶೆಟ್ಟಿನ್ ಬದಲಾಯಿಸಿ ಅನ್ನೋ ಒತ್ತಡ ಇದೆ ಕ್ಯಾಂಡಿಡೇಟ್ ನ ಬದ್ಲಾಯಿಸಿ ಕ್ಷೇತ್ರ ಬಿಜೆಪಿ ಉಳಿಯುತ್ತೆ ಕ್ಯಾಂಡಿಡೇಟ್ ನ ಬದಲಾಯಿಸದಿದ್ದರೆ ಮತದಾರರು ಬದಲಾಯ್ತಾರೆ ಅನ್ನೋ ಚರ್ಚೆ ಇದೆ ಸೊ ಹಾಗಾಗಿ ಇವತ್ತಿಂದ ಏನೋ ನಡ್ಡಾ ಅವರ ಇವೆಲ್ಲ ನೋಡಿದ್ರೆ ಬದಲಾಯಿಸಲ್ಲ ಅಂತ ಜನ ವಾತಾವರಣವಿದೆ ಕ್ಯಾಂಡಿಡೇಟ್ ಬದಲಾಯಿಸದಿದ್ದಾರೆ ಮತದಾರರು ಬದಲಾಯ್ತಾರೆ ಆರಾಮಾಗಿ ಕಾಂಗ್ರೆಸ್ನವರು ಗೋಪಾಲ್ ಪೂಜಾರು ವಿಧಾನಸೌಧದ ಮೆಟ್ಲತ್ತಾರೆ ಅನ್ನೋ ಚರ್ಚೆ ಇದೆ ಈಗ ನಿನ್ನೆ ಮೊನ್ನೆಯಿಂದ ಶುರುವಾಗಿರೋ ಚರ್ಚೆ ಹೌದು ಆಮೇಲೆ ಸುಕುಮಾರ್ ಶೆಟ್ಟರ್ ಶೆಟ್ಟ್ರಿಗೆ ತೊಂಬತ್ತಾರು ಸಾವಿರ ಓಟು ಬಿಟ್ಟರಲ್ಲಿ ಗೋಪಾಲ್ ಪೂಜಾರಿ ಅದೇ ಗೋಪಾಲ್ ಮೂವತ್ತಾರು ಸಾವಿರ ಲೀಡರ್ ಗೆದ್ದವ್ರು ಹಾಗಾಗಿ ವ್ಯಕ್ತಿಯಾಗಿ ನಿಮ್ಗೊಂದು ಅವಕಾಶ ಅಂತ ಹಿಂಗೆ ಈ ಬಿಗ್ ಬಾಸ್ ಅಲ್ಲಿ ಟೀಮ್ ಲೀಡರ್ ಅಂತ ಟಾಸ್ಕ್ ಇರಲ್ವೇ ಹೌದು ಒಂದ್ ವಾರಕ್ಕೆ ಟೀಮ್ ಲೀಡರು ಟೀಮ್ ಲೀಡರ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಲೀಡರ್ಶಿಪ್ ಕರೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಟೀಮ್ ಲೀಡರ್ ಆಗ್ಬೋದು ಅವಕಾಶಗಳಾಯ್ತವೆ ಟೀಮ್ ಲೀಡರ್ ಆದ ಗ್ಯಾಂಚಲಿ ಮಾಡಿ ದೌಲತ್ ತೋರದ್ರೆ ಯಾವುದೇ ಕಾರಣಕ್ಕೆ ಬಡಿಮಗ ಈ ಶೋ ಮುಗಿಯವರ್ಗೆ ಕ್ಯಾಪ್ಟನ್ ಮಾಡಂಗಿಲ್ಲ ಅಂತ ಎಲ್ಲ ಮಾತಾಡ್ಕೊಂಡು ಓಟ್ ಹಾಕಲ್ವೇ ಉಲ್ಟಾ ಸೇಮ್ ಹಿಂಗೆ ಇದು ಅದು ಬಿಗ್ ಟಿವಿಲಿ ಬರ್ತದೆ ಈ ಬಿಗ್ ಬಾಸ್ ಇಲ್ಲಿ ಜನಗಳು ಮತದಾರರು ಕ್ಯಾಪ್ಟನ್ ತಕ್ಷಣ ವರ್ತನೆ ಚೇಂಜ್ ಆದ್ರೆ ಬಿಡ್ತಾರೆ ಸೊ ಈವೆಲ್ಲಾ ಬೆಳವಣಿಗೆ ನೀವು ಹೊಂದಿಕೊಂಡಂತೆ ಬೈಂದೂರಲ್ಲಿ ಸುಕುಮಾರ್ ಶೆಟ್ಟಿಗೆ ಟಿಕೆಟ್ ಆಗ್ಬೋದು ಚೇಂಜ್ ಆಗಲ್ಲ ಅಂತನ್ಕತಾವ್ರೆ ಪಕ್ಷ ಟಿಕೆಟ್ ಚೇಂಜ್ ಮಾಡದಿದ್ರೆ ಮತದಾರರು ಚೇಂಜ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಪ್ರಬಲ ಸಮುದಾಯಗಳು ಬಿಲ್ಲವ ಮತ್ತು ಮೊಗವೀರ ಮತ್ತು ದೇವಾಡಿಗ ಓಕೆ ಈ ಮತದಾರರಿಗೆ ಸುಕುಮಾರ್ ಶೆಟ್ಟಿಯಿಂದ ಅನ್ಯಾಯ ಆಗಿದೆ ಆ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಲಿಲ್ಲ ಮುಖಂಡರುಗಳು ಹೋದಾಗ ಸರಿಯಾಗಿ ಮಾತಾಡ್ಸಿಲ್ಲ ಈ ಸಲ ನಾವು ಬೇರೆ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ರೀತಿ ಚರ್ಚೆ ಆ ಭಾಗದಲ್ಲಿ ಈ ಪ್ರಬಲ ಮೂರು ಸಮುದಾಯಗಳಿಂದ ಹೀಗಾಗಿ ನೀವ್ ಹೇಳ್ದಂಗೆ ಟಿಕೆಟ್ ಕೊಟ್ರೆ ವ್ಯತ್ಯಾಸ ಆಗುತ್ತೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬಿಜೆಪಿಗೆ ಉಳ್ಕೋಬೋದು ಅನ್ನೋ ಚರ್ಚೆ ನಡೀತದೆ ಎಸ್ ವೀಕ್ಷಕರ ನಿಮ್ಮ ಪಕ್ಕ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಗೆಲ್ಲೋದು ಯಾರು ಸುಕುಮಾರ್ ಶೆಟ್ಟರ್ ಕೊಟ್ರೆ ಬಿಜೆಪಿ ಗೆಲ್ಲತ್ತ ಏನ್ ಕತೆ ಆಗತ್ತೆ ಕುಡಿದ್ರೆ ಇನ್ ಯಾರಿಗೆ ಕೊಡಬೇಕು ರಿಸಲ್ಟ್ ಆಮೇಲೆ ಏನಾಗುತ್ತೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಕೊನೆ ಅಂತಿಮವಾಗಿ ನಮ್ಮ ಮನವಿ ಒಳ್ಳೆಯ ಅಭ್ಯರ್ಥಿಗೆ ಓಟ್ ಹಾಕಿ ಪಕ್ಷ ನೋಡೋದಕ್ಕಿಂತ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಒಳ್ಳೆಯವರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕರೆಕ್ಟ್ నమ్మే ధన్యవాదాలు ఇది కర్ణాటక టీవీ కన్నడిగరా ధ్వని